ಟಿಪ್ಪು ಪ್ರತಿಮೆ ನಿರ್ಮಾಣ ಬಗ್ಗೆ ತನ್ವೀರ್ ಸೇಠ್ ಹೇಳಿಕೆ ವಿಚಾರ. ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತನ್ವೀರ್ ಸೇಠ್ ಹೇಳಿಕೆಯನ್ನು ನಾನು ಖಂಡಿಸ್ತೇನೆ. ಇಸ್ಲಾಂನಲ್ಲಿ ಮೂರ್ತಿ ಪ್ರತಿಷ್ಠಾಪನೆಗೆ ಅವಕಾಶ ಇಲ್ಲ. ಮುಸ್ಲಿಂ ಸಮುದಾಯದವರೇ ಅದನ್ನು ಒಪ್ಪೋದಿಲ್ಲ. ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರ ಹೇಳಿಕೆ ನೋಡಿ, ಎಂಥ ವಿರೋಧ, ಅವ್ರು ಹೇಗೆ ಹಠ ಹಿಡಿದಾರೋ ಅದರ 10 ಪಟ್ಟು 100 ಪಟ್ಟು ನಾವು ಕೂಡ ಅದೇ ಮಾರ್ಗದಲ್ಲಿ ನಾವು ಅದನ್ನು ಕಟ್ಟಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ಇಸ್ಲಾಮಿನ ಪ್ರಮುಖರು ನಿಮ್ಮ ಆತ್ಮಸಾಕ್ಷಿಯಾಗಿ ಇದನ್ನು ಒಪ್ಪೋದಾದರೆ ತನ್ವೀರ್ ಸೇಠನ್ನು ಹಾಗಾದರೆ ನಿಮ್ಮ ಇಸ್ಲಾಮನಲ್ಲಿ ಎಲ್ಲ ರೀತಿಯ ಅವಕಾಶ ಇದೆ. ಇಲ್ಲಿ ತನಕ ಇದ್ದಂಥ ಇಸ್ಲಾಮ ಏಕದೇವೋಪಾಸನೆ ಅಂತನ್ನುವಂಥದ್ದನ್ನು ನೀವು ಒಪ್ಪಿಲ್ಲ ಇಲ್ಲ ಅಂತನ್ನೋದಾಗತ್ತೆ. ಸೊ ನಿಮ್ಮ ತತ್ವ ಸಿದ್ಧಾಂತನೇ ಇವತ್ತು ಗಾಳಿಗೆ ತೂರ್ತಾ ಇರುವಂಥ ತನ್ವೀರ್ ಸೇಠ ಅವ್ರ ವಿರುದ್ಧ ಫತ್ವಾ ಹೊರಡಿಸ್ಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಕಟ್ಟಿದರೆ ನಾವು ಚಲೋ ಮೈಸೂರು ಕರೆ ಕೊಟ್ಟು ಬಾಬರ್ ಮಸೀದಿ ಹೇಗೆ ಒಡೆದು ಹಾಕಿದ್ದೀವಿ ಅದೇ ಮಾದರಿಯಲ್ಲಿ ಟಿಪ್ಪು ಸುಲ್ತಾನನ ಮೂರ್ತಿಯನ್ನು ಒಡೆದು ಹಾಕ್ತೀವಿ ಅಂತನ್ನುವಂಥ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀನಿ. ನಾನು 100ಕ್ಕೆ 100 ಹೇಳ್ತೀನಿ, ಅಲ್ಲಿ ಅವನ ತನ್ವೀರ್ ಸೇಠ್ ವಿರುದ್ಧ ಮುಸ್ಲಿಮರೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಸ್ಲಿಮರೇ ಈ ಸಲ ಓಟ್ ಹಾಕೋದಿಲ್ಲ ಅಂತ ಗೊತ್ತಾಗಿದೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.